ಬರುವ 2023 ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಎನ್ನುವ ನಿಟ್ಟಿನಲ್ಲಿ ಬುಧವಾರ ದಿನಾಂಕ 11ರಂದು ಬಸ್ ಯಾತ್ರೆ ಮೂಲಕ ಪ್ರಜಾಧ್ವನಿ ಸಮಾವೇಶ ಚಿಕ್ಕೋಡಿಯಲ್ಲಿ ನಡೆಯಲಿದೆ ಎಂದು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ ತಿಳಿಸಿದರು. ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಬುಧವಾರ ದಿನಾಂಕ 11ರಂದು ಬೆಳಗಾವಿ ಕಾಂಗ್ರೆಸ್ ಬಾವಿ ಹತ್ತಿರ ಧ್ವಜಾರೋಹಣ ನೆರವೇರಿಸಿ ಬಸ್ ಯಾತ್ರೆಗೆ ಚಾಲನೆ ನೀಡಲಾಗ್ತಿದೆ. ಯಾತ್ರೆಗೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಕಾಂಗ್ರೆಸ್ ಉಸ್ತುವಾರಿ ರಣಜಿತ್ ಸಿಂಗ್ ಸುರಜೇವಾಲ್ ಸೇರಿದಂತೆ ಎಲ್ಲ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಸ್ ಯಾತ್ರೆ ಮೂಲಕ ಚಿಕ್ಕೋಡಿ ನಗರದ ಆರ್ಡಿ ಕಾಲೇಜಿನ ಮೈದಾನದಲ್ಲಿ ನಡೆಯುವ ಪ್ರಜಾಧ್ವನಿ ಯಾತ್ರೆ ಸಮಾವೇಶ ಬೆಳಿಗ್ಗೆ 10:30ಕ್ಕೆ ನಡೆಯಲಿದೆ. ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರದ 8 ವಿಧಾನಸಭೆ ಕ್ಷೇತ್ರದ ಸುಮಾರು 50,000 ಜನ ಸೇರಲಿದ್ದಾರೆ ಎಂದು ತಿಳಿಸಿದರು. ಈಗ ನಡೆಯುವ ಬಸ್ ಯಾತ್ರೆಯು ಆರಂಭದಲ್ಲಿ ರಾಜ್ಯದ 28 ಲೋಕಸಭೆ ಕ್ಷೇತ್ರದಲ್ಲಿ ನಡೆಯಲಿದ್ದು, ನಂತರ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ಯಾತ್ರೆ ನಡೆಯಲಿದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದ್ದೂರಿಯಾಗಿ ಪ್ರಜಾಧ್ವನಿ ಯಾತ್ರೆ ನಡೆಯಲಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ ಮನವಿ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖಂಡರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿರೋಧಿ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಇವರ ಒಂದು ಜಂಟಿ ಬಸ್ ಪ್ರವಾಸ ಆ ಪ್ರವಾಸ ಜೊತೆಯಲ್ಲಿ ಪ್ರಜಾಧ್ವನಿ ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮದ ಮುಖಾಂತರ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ ಮತ್ತು 2023ಕ್ಕೆ ಆಗ್ತಕ್ಕಂಥ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಒಂದು ಬುನಾದಿಯನ್ನು ಮಜಬೂತಾಗಿ ಗಟ್ಟಿಯಾಗಿ ಹಾಕಲಿಕ್ಕೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಸ್ಥಳವಾದಂಥ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಪಕ್ಷದ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಆ ಕಾಂಗ್ರೆಸ್ ಬಾವಿ ಹತ್ತಿರ ಧ್ವಜಾರೋಹಣ ಮಾಡಿ ಈ ಬಸ್ ಯಾತ್ರೆಗೆ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆದ ತಕ್ಷಣ ಮೊಟ್ಟ ಮೊದಲನೇ ಸಭೆ ಕರ್ನಾಟಕ ರಾಜ್ಯದಲ್ಲಿ ಇದು ಚಿಕ್ಕೋಡಿ ಜಿಲ್ಲೆಯಿಂದ ಪ್ರಾರಂಭ ಆಗ್ತಾ ಇದೆ. ಹೈಕಮಾಂಡ್ದವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಂದಿನ ಕಾರ್ಯಕ್ರಮಕ್ಕೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ರಣಜಿತ್ ಸಿಂಗ್ ಸುರ್ಜೇವಾಲ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಬೇರೆ ಬೇರೆ ರಾಜ್ಯದ ಮುಖಂಡರು ಯಾರ್ಯಾರು ಬರ್ತಾರೆ ಅನ್ನೋದಿಷ್ಟು ನಾಳೆ ಬರ್ತದೆ ಮತ್ತು ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮ ಚಿಕ್ಕೋಡಿಯ ಆರ್ ಡಿ ಹೈಸ್ಕೂಲ್ದಲ್ಲಿ 11/1/2023 ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. 28 ಪಾರ್ಲಿಮೆಂಟ್ ಸೆಗ್ಮೆಂಟ್ದಲ್ಲಿ ಮೊದಲು ಜಂಟಿಯಾಗಿ ಈ ಸಭೆ ನಡೀತಾ ಇದೆ. ಆಮೇಲೆ ಇದು ಪ್ರಜಾಧ್ವನಿ ಈ ಸಭೆ ಮುಗಿದ ನಂತರ ಆಮೇಲೆ ವೈಯಕ್ತಿಕವಾಗಿ ಅದು ಕಾರ್ಯಕ್ರಮ ಇನ್ನೂ ಚೌಕಟ್ಟಾಗಿಲ್ಲ. ಮುಂಬೈ ಕರ್ನಾಟಕ ಮತ್ತು ಇದು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಆ ಕಡೆ ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು ಆ ಕಡೆ ಕೆಪಿಸಿಸಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ವಹಿಸಿ ಪ್ರತಿಯೊಂದು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಪ್ರಜಾಧ್ವನಿಯ ಕಾರ್ಯಕ್ರಮವನ್ನು ಮುಂದುವರಿತಾ ಇದೆ. ಮೊದಲನೇ ಹಂತದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ಜಾಯಿಂಟ್ ಆಗಿ ನಡೀತಾ ಇದೆ. ಆಮೇಲೆ ಇಂಡಿವಿಜುವಲ್ ಆಗಿ 2 ಭಾಗಗಳು ಮಾಡಿ ಎಲ್ಲವೂ ಕೂಡ ಫೆಬ್ರವರಿ ಅಂತ್ಯಕ್ಕೆ ಈ ಯಾತ್ರೆ ಮುಗಿದು ಚುನಾವಣೆಗೆ ಸನ್ನದ್ಧರಾಗಲು ಕಾರ್ಯಕರ್ತರಿಗೆ ಆಹ್ವಾನ ನೀಡಲು ಖುದ್ದಾಗಿ ಮುಖಂಡರು ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ಶಾಸಕರಾದ ವೀರಕುಮಾರ್ ಪಾಟೀಲ್, ಎಬಿ ಪಾಟೀಲ್, ಕಾಕಾ ಸಾಹೇಬ್ ಪಾಟೀಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ನಸ್ಲಾಪುರೆ, ಗಜಾನನ ಮಂಗಸುಳೆ, ಕೆಪಿಸಿಸಿ ಸದಸ್ಯ ರಾಜ್ಕುಮಾರ್ ಕೊಟಗಿ, ಮಹೇಂದ್ರ ತಮ್ಮಣ್ಣವರ, ಶಂಕರಗೌಡ ಪಾಟೀಲ್ ಮುಂತಾದವರಿದ್ದರು.